ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬ್ರಿಂತಾಜ್ ಮೊದಲಿಗೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಲಿಜ ವಿದ್ಯಾರ್ಥಿಗಳಿಗೆ ಜಾಕ್ಪಾಟ್ ಪ್ರತಿ ಪಿಶ್ವರ್ನಿಂದ ಸುಮಾರು 1 ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನ ವಿತರಣೆ ಮಾರ್ಚ್ 2 ರಂದು ಮಂಚನಹಳ್ಳಿ ತಾಲೂಕು ಅಧಿಕೃತ ಆಡಳಿತ ಮಂಡಳಿ ಆರಂಭ 39 ಕೋಟಿ ವೆಚ್ಚದಲ್ಲಿ ತಾಲೂಕು ತಾಯಿ ಮಗು ಆಸ್ಪತ್ರೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನೆ ಹಂಚಿಕೆ ವಿಚಾರದಲ್ಲಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಗದ್ದಲ ಗಲಾಟೆ ಅರ್ಹ ಫಲಾನುಭವಿಗಳ ನಡುವೆ ಜಟಾಪಟಿ ವಾರ್ತೆಗಳ ವಿವರ ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಲಿಜ ಸಮುದಾಯ 2500 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲು ಸುಮಾರು 1 ಕೋಟಿ ರೂಪಾಯಿಗಳನ್ನು ವಿತರಿಸಲಾಗುವುದೆಂದು ಪರಿಶ್ರಮ ನೀಟ್ ಅಕಾಡೆಮಿ ಅಧ್ಯಕ್ಷ ಪ್ರದೀಪ್ ಈಶ್ವರ್ ಅವರು ತಿಳಿಸಿದರು ವಿದ್ಯಾರ್ಥಿಗಳಿಗೆ ಜಿಲ್ಲಾದ್ಯಂತ ಒಬ್ಬೊಬ್ಬರಿಗೆ 5000 ಕೊಡ್ತೀನಿ ಅಂತ ನಾನು ಅನೌನ್ಸ್ ಮಾಡಿದ್ದೆ ಈಗ ಡಿಸ್ಟ್ರಿಕ್ಟ್ ಒಟ್ಟು 2200 ಜನ ಎನ್ರೋಲ್ ಆಗಿದ್ದಾರೆ ಮಾರ್ಚ್ 7ನೇ ತಾರೀಕು ಜಯಂತಿ ದಿನನೇ ಕೊಡ್ತಾ ಇದೀನಿ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಪರಿಶ್ರಮ ನೀಟ್ ಅಕಾಡೆಮಿ ಅಧ್ಯಕ್ಷ ಪ್ರದೀಪ್ ಈಶ್ವರ್ ಅವರು ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿ ಮಾರ್ಚ್ 7 ರಂದು ನಡೆಯುವ ಕಾಲಜ್ಞಾನಿ ಕೈವಾರ ನಾರಾಯಣ ತಾತಯ್ಯನವರ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಮಾರು 2500 ಬಲಿಜ ಸಮುದಾಯದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ತಲಾ 5000 ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಗುವುದು ಜೊತೆಗೆ ಮುಂದಿನ 3 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಬಲಿಜ ಸಮುದಾಯದ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸುವ ಪ್ರಯತ್ನ ಮಾಡುತ್ತೇನೆ ಅಲ್ಲದೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬಲಿಜ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಉದ್ದೇಶ ಇದೆ ಇದರ ಹಿಂದೆ ಯಾವುದೇ ದುರುದ್ದೇಶವಿಲ್ಲ ರಾಜಕೀಯಕ್ಕೆ ಬರುವ ಉದ್ದೇಶವೂ ಇಲ್ಲ ಈ ಎಲ್ಲಾ ಕಾರ್ಯಗಳು ನನ್ನ ಪರಿಶ್ರಮದಿಂದ ವೈಟ್ ಮನಿ ಮೂಲಕವೇ ಮಾಡುತ್ತಿದ್ದೇನೆ ಎಂದು ಹೇಳಿದರು ವಿದ್ಯಾರ್ಥಿಗಳಿಗೆ ಜಿಲ್ಲಾದ್ಯಂತ ಒಬ್ಬೊಬ್ಬರಿಗೆ 5000 ಕೊಡ್ತೀನಿ ಅಂತ ನಾನು ಅನೌನ್ಸ್ ಮಾಡಿದ್ದೆ ಈಗ ಡಿಸ್ಟ್ರಿಕ್ಟ್ ಒಟ್ಟು 2200 ಜನ ಎನ್ರೋಲ್ ಆಗಿದ್ದಾರೆ ಮಾರ್ಚ್ 7ನೇ ತಾರೀಕು ಜಯಂತಿ ದಿನನೇ ಕೊಡ್ತಾ ಇದೀನಿ ಏನಾದರೂ ಮಾಡಬೇಕು ಅಂತ ಆಸೆ ಇತ್ತು ಸೋ ನಾನು ಸ್ಕಾಲರ್ಶಿಪ್ ಜೊತೆ ನನ್ನ ಸಮುದಾಯದವರಿಗೆ ನಾನೇ ಒಂದು 40-60 ಸೈಟ್ ತೆಗೆದು ನಾನೇ ಒಂದು 100 ಜನ ಕಾಸ್ಟ್ಲಿ ಕಟ್ತೀನಿ ಸರ್ ಇದು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೀನಿ ಒಂದು 2-3 ವರ್ಷದಲ್ಲಿ ಮುಗಿಸ್ತೀನಿ ಸರ್ ಯಾಕೆಂದರೆ ಅದೊಂದು 3-4 ಕೋಟಿ ರೂಪಾಯಿ ವೆಚ್ಚ ಆಗೋದ್ರಿಂದ ಇನ್ನೊಂದು 2-3 ವರ್ಷದಲ್ಲಿ ಹಾಸ್ಟ್ಲು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತೀನಿ ಸರ್ ಅಂದರೆ ಎಷ್ಟು ಜನಕ್ಕೆ ಸರ್ ಏನು ಪ್ರಾರಂಭದಲ್ಲಿ 100 ಜನಕ್ಕೆ ಮಾಡ್ತೀನಿ ಸರ್ ಯಾಕೆಂದರೆ ಒಂದು ಸೈಟ್ ತೆಗೆದು ಅಪ್ರೂವಲ್ ತೊಗೊಂಡು ಮತ್ತು 100 ಜನಕ್ಕೆ ಅಕಾಮಡೇಷನ್ನು ಊಟ ತಿಂಡಿಗೆ ವ್ಯವಸ್ಥೆ ಮಾಡಬೇಕು ಅಂದರೆ ದೊಡ್ಡ ಮತ್ತು ಇದನ್ನು ನಾನು ಒಬ್ಬನೇ ಮಾಡ್ತೀನಿ ಸರ್ ಯಾರು ನಮ್ಮ ಸಮುದಾಯದ ಯಾರೊಬ್ಬರಿಂದನೂ ನಾನು ಆರ್ಥಿಕ ದೇಣಿಗೆನೂ ತೊಗೊಳ್ಳಲ್ಲ ಕೇಳೋದೂ ಇಲ್ಲ ನಾನೊಬ್ಬನೇ ನನ್ನ ಶ್ರಮದಿಂದ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ದುಡ್ಡಿಂದ ಮಾಡ್ತೀನಿ ಸರ್ ನಾನು ಟ್ರಸ್ಟಿಂದನೂ ಮಾಡಲ್ಲ ನನ್ನ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನನ್ನ ಕಂಪ್ಲೀಟ್ ನಾನು ವೈಟ್ ಮನಿಯಲ್ಲಿ ಕಟ್ತೀನಿ ಸರ್ ಇದು ನನ್ನ ಸಮುದಾಯಕ್ಕೆ ನಾನು ಕೊಡೋ ಕೊಡುಗೆ ಯಾಕೆಂದರೆ ನಮ್ಮ ಸಮುದಾಯದವರು ನಾವು ತುಂಬ ಸ್ಟ್ರಗಲ್ ಆಗಿದ್ದೀವಿ ಸರ್ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಉಳ್ಕೊಳ್ಳೋಕೆ ಆಸ್ತಿ ಇರ್ತಿರಲಿಲ್ಲ ನಾವು ನಮ್ಮ ಸ್ನೇಹಿತರ ಆಸ್ಟೆಗಳಲ್ಲೆಲ್ಲ ಅವ್ರ ಸಮುದಾಯದ ಹುಡುಗರು ಅಂತೇಳಿ ಉಳ್ಕೊಂಡು ತುಂಬ ಕಷ್ಟಪಟ್ಟಿದ್ದೀವಿ ಊಟಕ್ಕೆಲ್ಲ ಇವತ್ತೇನೋ ದೇವರು ಯೋಗ್ಯತೆ ಮೀರಿ ನಮಗೆ ಸಕ್ಸಸ್ ಕೊಟ್ಟಿದ್ದಾನೆ ಒಂದು ಮಾಡೋಣ ಅಂತ ಒಂದು ಪ್ರಯತ್ನ ಅಶ್ವಚ್ಛತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದರಿಂದ ಯಾವ ಉದ್ದೇಶನೂ ಇಲ್ಲ ನಾನು ರಾಜಕೀಯಕ್ಕೂ ಬರಲ್ಲ ಆ ಉದ್ದೇಶಗಳು ನನಗೆ ಅಸಲಿಲ್ಲ ನನ್ನ ಸಮುದಾಯಕ್ಕೆ ಮಾಡಬೇಕು ಅನ್ನಿಸ್ತಿದೆ ಮಾಡ್ತೀನಿ ಮಂಚೇನಹಳ್ಳಿ ತಾಲೂಕನ್ನು ಅಧಿಕೃತ ಆಡಳಿತ ಮಂಡಳಿಯನ್ನಾಗಿ ಮಾರ್ಚ್ 2 ರಿಂದ ಆರಂಭಿಸಿ ತಾತ್ಕಾಲಿಕವಾಗಿ ಪ್ರಸ್ತುತ ಇರುವ ಕಚೇರಿಗಳಲ್ಲಿಯೇ ತಾಲೂಕಿನಲ್ಲಿ ಆಗಬೇಕಾದ ಕೆಲಸ ಕಾರ್ಯಗಳನ್ನು ಆರಂಭಿಸಲಾಗುವುದು ಶೀಘ್ರಗತಿಯಲ್ಲಿ ನೂತನ ತಾಲೂಕು ಕಚೇರಿಗೆ ಶಂಕುಸ್ಥಾಪನೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದರು ಮಂಚೇನಹಳ್ಳಿ ತಾಲೂಕಿನ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮಂಗಳವಾರ ನಡೆದ ಗ್ರಾಮ ಸಭೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಭಾಗವಹಿಸಿದ್ರು ಈ ವೇಳೆ ಮಾತನಾಡಿ ಮಂಚೇನಹಳ್ಳಿ ತಾಲೂಕನ್ನು ಅಧಿಕೃತ ಆಡಳಿತ ಮಂಡಳಿಯನ್ನು ಮಾರ್ಚ್ 2 ರಂದು ಆರಂಭಿಸಲಾಗುತ್ತದೆ ಈ ಕುರಿತು ಅಧಿಕಾರಿಗಳ ನೇಮಕಾತಿ ಸಹ ಎಲ್ಲ ಆಗಿದ್ದು ಹೊಸ ತಾಲೂಕು ಕಚೇರಿಗೆ ಸದ್ಯದಲ್ಲೇ ಶಂಕುಸ್ಥಾಪನೆಯೂ ಸಹ ಮಾಡಲಾಗುತ್ತದೆ
ಪ್ರಸ್ತುತ ತಾತ್ಕಾಲಿಕವಾಗಿ ಇರುವ ಕಚೇರಿಗಳಲ್ಲಿ ತಾಲೂಕಿನಲ್ಲಿ ಆಗಬೇಕಾದ ಕೆಲಸಗಳನ್ನು ಮಂಚೇನಹಳ್ಳಿಯಲ್ಲಿ ಆರಂಭಿಸಲಾಗುತ್ತದೆ. ಜೊತೆಗೆ ಸುಮಾರು 39 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕು ಆಸ್ಪತ್ರೆ ಮತ್ತು ತಾಯಿ ಮಗು ಆಸ್ಪತ್ರೆಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುವುದು. ಇನ್ನು ಮಾರ್ಚ್ 17ರಂದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದು ನಿವೇಶನರಹಿತ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಗುತ್ತದೆ. ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ರು. ಆ ಭಾವ ಮೂಡುವಂತ ಕಾರ್ಯಕ್ರಮ ಇವತ್ತು ಮಂಚೇನಹಳ್ಳಿ ತಾಲೂಕು ಕೇಂದ್ರದಲ್ಲಿ ಮಾಡ್ತಾ ಇದ್ವಿ. 2ನೇ ತಾರೀಕು ನಾಳಿದ್ದು ಮತ್ತೆ ಇನ್ನೊಂದು ಕಾರ್ಯಕ್ರಮ ಇಲ್ಲೇ ಮಾಡ್ತಾ ಇದ್ದೀವಿ ಮಂಚೇನಹಳ್ಳಿಯಲ್ಲಿ. ಏನು ಕೆಲವರಿಗೆ ತಾಲೂಕು ಆಗೋದೇ ಅನುಮಾನ ಅಂತ ಏನು ಹೇಳ್ತಾ ಇದ್ರು, ತಾಲೂಕು ಘೋಷಣೆ ಆಗಿ ಅಧಿಕೃತವಾಗಿ ತಾಲೂಕು ಆಡಳಿತ ಕಚೇರಿಯನ್ನ ನಾಳಿದ್ದು ನಾವೆಲ್ಲ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. 12 ಗಂಟೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಧಿಕಾರಿಗಳ ನೇಮಕಾತಿ ಎಲ್ಲ ಕೂಡ ಆಗಿದೆ. ಹಾಗಾಗಿ ಅವರ ಕಚೇರಿಯ ಒಂದು ಶಂಕುಸ್ಥಾಪನೆ ಕೂಡ ಸದ್ಯದಲ್ಲೇ ಆಗುತ್ತೆ. ಈಗ ತಾತ್ಕಾಲಿಕವಾಗಿ ಇಲ್ಲೇನೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 2ನೇ ತಾರೀಕು ಅದೇ ದಿವಸ ಈ ತಾಲೂಕಿನ ಆಸ್ಪತ್ರೆ ಮತ್ತು ತಾಯಿ ಮತ್ತು ಮಗುವಿನ ಆಸ್ಪತ್ರೆ 39 ಕೋಟಿ ರೂಪಾಯಿಗಳಲ್ಲಿ ಇವತ್ತು ಕಾಮಗಾರಿಯ ಪೂಜೆ ಕೂಡ 2ನೇ ತಾರೀಕು ನಾಳೆ ಎಲ್ಲ ನಾಡಿದ್ದು ಆಗಿದೆ. ಯಾರು ಕೂಡ ತಾಯಂದರು ಈಗ ಹಲವಾರು ನನಗೆ ಹೇಳ್ತಾರೆ ಇಲ್ಲಿ ರಾತ್ರಿ ಹೊತ್ತು ವೈದ್ಯರಿರೋದಿಲ್ಲ, ನಮಗೆ ಕಷ್ಟ ಆಗ್ತಾ ಇದೆ ಅಂತೆಲ್ಲ ಕೂಡ ಹೇಳಿದ್ದಾರೆ. ಇನ್ಮೇಲೆ ತಮಗೆ ತಾಲೂಕು ಆಸ್ಪತ್ರೆ ಆದರೆ ಎಲ್ಲ ತಜ್ಞರ ಸೇವೆಗಳು ಸಿಕ್ಕುತ್ತೆ. ಈ ಸಂದರ್ಭದಲ್ಲಿ ಕೊಚ್ಚಿಮೂಲ್ ನಿರ್ದೇಶಕರಾದ ಸುಬ್ಬಾರೆಡ್ಡಿ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ನಾರಾಯಣ ಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಮಾರುನ್ನೀಸ, ಮುಖಂಡರಾದ ಎಂಆರ್ ಲಕ್ಷ್ಮೀನಾರಾಯಣ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಚೇತನ್, ಪಿವಿ, ಇ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಬಸವ ವಸತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆಯಡಿಯಲ್ಲಿ ಮನೆ ಹಂಚಿಕೆ ವಿಚಾರದಲ್ಲಿ ಅರ್ಹ ಫಲಾನುಭವಿಗಳು ಹಾಗೂ ಸಭೆಯಲ್ಲಿ ಹಾಜರಾಗಿದ್ದ ಕೆಲ ವ್ಯಕ್ತಿಗಳಿಂದ ಗೊಂದಲ ಉಂಟಾಗಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಗಲಾಟೆ ನಡೆದಿರುವ ಘಟನೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಗ್ರಾಮ ಸಭೆಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಿಂದ ಪಂಚಾಯಿತಿ ಆವರಣದಲ್ಲಿ ಮಂಗಳವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಡಾಕ್ಟರ್ ಪುಣ್ಯಾವತಿ ಮುನಿರಾಜುರವರ ಅಧ್ಯಕ್ಷತೆಯಲ್ಲಿ ವಿಶೇಷ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆ ಆರಂಭವಾಗುತ್ತಿದ್ದಂತೆ ಒಂದು ಗುಂಪು ಸಭೆಯಲ್ಲಿ ಅರ್ಹ ಫಲಾನುಭವಿಗಳನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿ ಪಟ್ಟಿ ತಯಾರಿಸಿಲ್ಲ ಎಂದು ಪಟ್ಟು ಹಿಡಿದಾಗ ಮತ್ತೊಂದು ಗುಂಪು ಮನೆ ಇರುವವರಿಗೆ ಅರ್ಹ ಫಲಾನುಭವಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಎಂದು ಹೇಳುತ್ತಿದ್ದಾಗ ಸಭೆಯಲ್ಲಿ ಹಾಜರಿದ್ದ ಕೆಲ ವ್ಯಕ್ತಿಗಳು ಚೇರುಗಳನ್ನು ಬಿಸಾಡಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಕೊಂಡೊಯ್ದರು. ನಂತರ ಗ್ರಾಮದ ಕೆಲ ಮುಖಂಡರು ಮಧ್ಯಸ್ಥಿಕೆ ವಹಿಸಿ ಸಮಾಧಾನ ಪಡಿಸಿ ಸಭೆಯನ್ನ ಮುಂದುವರೆಸಿದ್ರು. ಸಭೆಯಲ್ಲಿ ಹಾಜರಾಗಿದ್ದ ಗ್ರಾಮಸ್ಥರು ಸಭೆಯಲ್ಲಿ ಪದೇ ಪದೇ ಗೊಂದಲ ಉಂಟಾದ ಕಾರಣ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಡತೆಯ ವಿರುದ್ಧ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ರು. ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅಶ್ರಫ್ ಜಾನ್, ಮಾಜಿ ಉಪಾಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ನಮಸ್ಕಾರ.
ನಾನು ಸುಮಾರು 30 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇರೋದು ಆ ಸಮಾಜ ಸೇವೆಯಲ್ಲಿ ನನಗೆ ಅತಿ ಮುಖ್ಯ ನನ್ನ ಮನಸ್ಸಿಗೆ ನೆಮ್ಮದಿ ನೀಡುವಂತ ಕಾರ್ಯಕ್ರಮ ಸಾಮೂಹಿಕ ವಿವಾಹಗಳು ಇದೇ ಮಾರ್ಚ್ 18 ತಾರೀಕು ನಾನು 22ನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ವಿಶೇಷವಾಗಿ ಈ ವರ್ಷ ಆ ವಿವಾಹಗಳಲ್ಲೇ ನನ್ನ ಮಗನ ಮದುವೆ ಕೂಡ ಮಾಡ್ತಾ ಇದ್ದೀನಿ ಅದಕ್ಕಂತಲೇ ಈ ದಿನ ನಮ್ಮ ಕುಟುಂಬದವರು ಪ್ರತಿ ಮನೆಗೂ ನನ್ನ ಕ್ಷೇತ್ರದಲ್ಲಿ ತೆರಳಿ ಅರ್ಶನ ಕುಂಕುಮ ಜೊತೆ ಆಹ್ವಾನ ಪತ್ರಿಕೆ ಕೊಡ್ತಾ ಇದ್ದಾರೆ ತಾವೆಲ್ಲ ಆಗಮಿಸಿ ಈ ವಧುವರನ್ನ ಆಶೀರ್ವದಿಸಬೇಕಂತ ಹೇಳಿ ತಮ್ಮಲ್ಲಿ ಕಲಕಲಿಯಾಗಿ ನಾನು ಮನವಿ ಮಾಡಿಕೊಳ್ತೀನಿ ವಿದ್ಯಾರ್ಥಿಗಳು ಸಾಮಾಜಿಕ ಸೇವಾ ಮನೋಭಾವ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಅರಿತುಕೊಳ್ಳಬೇಕು ಜೊತೆಗೆ ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೊನ್ನಮ್ಮ ಗವಿಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು ನೆಲಮಂಗಲ ತಾಲೂಕಿನ ಶಿವಗಂಗೆಯ ಹೊನ್ನಮ್ಮ ಗವಿಮಠದ ಪದವಿ ಕಾಲೇಜಿನಲ್ಲಿ ಮಂಗಳವಾರ ಬೆಂಗಳೂರಿನ ಐಪಿಎಸ್ ಎಜುಕೇಷನ್ ಟ್ರಸ್ಟ್ ಆಚಾರ್ಯ ಪಾಠಶಾಲಾ ವಾಣಿಜ್ಯ ಕಾಲೇಜ್ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಕ್ಕೆ ಹೊನ್ನಮ್ಮ ಗವಿಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯವರು ಚಾಲನೆ ನೀಡಿದರು ಈ ವೇಳೆ ಮಾತನಾಡಿ ಶಿಕ್ಷಣವು ನಿಂತ ನೀರಲ್ಲ ಹರಿಯುವ ನದಿ ಇದ್ದಂತೆ ಹಾಗೆ ವಿದ್ಯಾರ್ಥಿಗಳು ಸಾಮಾಜಿಕ ಸೇವಾ ಮನೋಭಾವ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಅರಿತುಕೊಳ್ಳಬೇಕು ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಗಳಿಂದ ಹೊರಗಿನ ಜಗತ್ತಿನ ವಾಸ್ತವವನ್ನು ಹೆಚ್ಚು ಕಲಿಯಬಹುದು ಎಲ್ಲಾ ಸಮುದಾಯದ ಸಮಾಜದ ವಿಭಿನ್ನತೆಯನ್ನು ಹೋಗಲಾಡಿಸಲು ಇಂತಹ ಶಿಬಿರಗಳು ಉತ್ತಮ ಕಲಿಕಾ ವೇದಿಕೆಯಾಗಿವೆ ವಿದ್ಯಾರ್ಥಿಗಳು ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು ಅದಕ್ಕಿಂತ ಹೆಚ್ಚು ಶಾಲೆಯ ಕಾಲೇಜಿನ ಆವರಣದಿಂದ ಹೊರಗಡೆ ಕಲಿತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಪ್ರಾದೇಶಿಕತೆ ಭಾಷೆ ಈ ಸಂದರ್ಭದಲ್ಲಿ ಆಚಾರ್ಯ ಪಾಠಶಾಲಾ ವಾಣಿಜ್ಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಪರಮೇಶ್ ಸಂಸ್ಥೆಯ ಉಪಾಧ್ಯಕ್ಷ ಮೋಹನ್ ದೇವ್ ಆಳ್ವ ಉಪನ್ಯಾಸಕಿ ಹೇಮಾವತಿ ರಾಷ್ಟ್ರೀಯ ಸೇವಾ ಯೋಜನೆಯ ಅಧ್ಯಾಪಕ ವೃಂದ ಹಾಗೂ ಶಿಬಿರಾರ್ಥಿಗಳು ಇತರರು ಹಾಜರಿದ್ದರು ರಾಮ್ಪ್ರಸಾದ್ ಕೆಆರ್ ಇನ್ಯೂಸ್ ಟಿವಿ ನೆಲಮಂಗಲ ಮಾರ್ಚ್ 3ರಂದು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಲ್ಲಿ ನಡೆಯುವ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆಂದು ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪ ಅವರು ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಜಿಲ್ಲಾ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪ ಅವರು ಭಾಗವಹಿಸಿದ್ದರು ಈ ವೇಳೆ ಮಾತನಾಡಿ ಮಾರ್ಚ್ 3ರಂದು ದೇವನಹಳ್ಳಿ ತಾಲೂಕಿನ ಆವತಿ ರಣಭೈರೇಗೌಡ ಸ್ಥಳದಿಂದ ಆರಂಭವಾಗುವ ವಿಜಯ ಸಂಕಲ್ಪ ರಥಯಾತ್ರೆ ಗೃಹ ಸಚಿವ ಅಮಿತ್ ಶಾ ಅವರು ಚಾಲನೆ ನೀಡಲಿದ್ದಾರೆ ಆವತಿಯ ಚನ್ನಕೇಶವ ಸ್ವಾಮಿ ದೇಗುಲದಿಂದ ಪೂಜೆ ನೆರವೇರಿಸಿ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ಜನತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಜನಪ್ರತಿನಿಧಿಗಳು ಸಾರ್ವಜನಿಕರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಸಾರ್ವಜನಿಕರು ಮತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ರಥವನ್ನು ಚಾಲನೆ ಮಾಡುವ ಇದೆ ಅದು ನಮ್ಮ ಈ ಒಂದು ಭಾಗದಲ್ಲಿ ಒಂದು ಭಾಗವಾಗಿ ನಾವು ಆವತಿ ರಣಭೈರೇಗೌಡ ಹುಟ್ಟು ಜಾಗದಿಂದ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಪೂಜೆ ಮಾಡುವ ಮೂಲಕ ಉಮೇಶ್ ಶಾಸಕರು 3ನೇ ತಾರೀಕು ನಮ್ಮ ತಾಲೂಕಿಗೆ ಆ ಪೂಜೆ ಮತ್ತು ರಥವನ್ನು ಚಾಲನೆ ಮಾಡುವುದು ಮತ್ತು ಒಂದು ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ಳಲು ಬರ್ತಾರೆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ ಬಯಪ್ಪ ಮಾಜಿ ಉಪಾಧ್ಯಕ್ಷ ಅಶ್ವಥ್ ನಾರಾಯಣ್ ಮಹಿಳಾ ಘಟಕದ ಪುಷ್ಪ ಶಿವಶಂಕರ್ ಜಿಲ್ಲಾ ಮಾಧ್ಯಮ ಪ್ರಮುಖ ರಮೇಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ನೀಲೇರಿ ಮಂಜುನಾಥ್ ಮುಖಂಡರು ಮತ್ತಿತರರು ಹಾಜರಿದ್ದರು ಹೈದರ್ ಸಾಬ್ ಇ ನ್ಯೂಸ್ ಟಿವಿ ದೇವನಹಳ್ಳಿ ಮತ್ತೆ
ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಪತನವಾಗಲು ಕಾಂಗ್ರೆಸ್ನವರೇ ನೇರ ಹೊಣೆಗಾರರಾಗಿದ್ದು ರಾಷ್ಟ್ರೀಯ ಪಕ್ಷಗಳಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದು ರೈತರು ಬಡವರು ಕಾರ್ಮಿಕರ ಬಗ್ಗೆ ಕಾಳಜಿ ಇರುವ ಎಚ್ ಡಿ ಕುಮಾರಸ್ವಾಮಿರವರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಮಾಲೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಜಿ ರಾಮೇಗೌಡ ಹೇಳಿದರು. ಮಾಲೂರು ತಾಲೂಕಿನ ದೊಡ್ಡ ಇಗ್ಗಲೂರು ಗ್ರಾಮದಲ್ಲಿ ಮಂಗಳವಾರ ಜೆಡಿಎಸ್ ಅಭ್ಯರ್ಥಿ ಜಿ ರಾಮೇಗೌಡರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಪಂಚರತ್ನ ಯೋಜನೆಗಳ ಬಗ್ಗೆ ಮನೆ ಮನೆ ತೆರಳಿ ಪ್ರಚಾರ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಜಿ ರಾಮೇಗೌಡ ಮಾತನಾಡಿ, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಪತನವಾಗಲು ಕಾಂಗ್ರೆಸ್ನವರೇ ನೇರ ಹೊಣೆಗಾರರಾಗಿದ್ದು ರಾಷ್ಟೀಯ ಪಕ್ಷಗಳಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದು ರೈತರು ಬಡವರು ಕಾರ್ಮಿಕರ ಬಗ್ಗೆ ಕಾಳಜಿ ಇರುವ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುತ್ತಾರೆ. ಇನ್ನು ಸ್ಥಳೀಯ ಶಾಸಕರು ಚುನಾವಣೆ ಪ್ರಚಾರದಲ್ಲಿ ತಮ್ಮ ಬಗ್ಗೆ ಹೇಳಿಕೊಳ್ಳಲು ಏನೂ ಇಲ್ಲದ ಕಾರಣ ಜೆಡಿಎಸ್ ಬಗ್ಗೆ ಟೀಕೆ ಮಾಡುವುದು ಅವರ ಪ್ರವೃತ್ತಿಯಾಗಿದೆ. 5 ವರ್ಷಗಳ ಶಾಸಕ ಕೆವೈ ನಂಜೇಗೌಡರ ಆಡಳಿತದ ಸಾಧನೆಗೆ ಪ್ರತಿರೂಪವಾಗಿ ಪ್ರಚಾರ ಕಾರ್ಯಕ್ರಮದ ವೇಳೆ ಬೇಸಿಗೆಯಲ್ಲಿ ಬೆಡ್ಶೀಟ್ ವಿತರಣೆ ಮಾಡುತ್ತಿದ್ದು ಇದೊಂದೇ ಅವರ ದೊಡ್ಡ ಸಾಧನೆಯಾಗಿದೆ. ತಾಲೂಕಿನ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದು ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷಕ್ಕೆ ಅಧಿಕಾರ ನೀಡಲಿದ್ದಾರೆ ಎಂದು ಜೆಡಿಎಸ್ ಅಭ್ಯರ್ಥಿ ಜಿ ರಾಮೇಗೌಡ ಹೇಳಿದರು. ಕುಮಾರಣ್ಣವ್ರು ಏನ್ ಮಾಡಿದ್ರು, ಒಳ್ಳೆ ಸರ್ಕಾರ ಕೊಟ್ಟರು, 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು, ಒಳ್ಳೆ ಹೆಸರು ಬಂದ್ಬಿಡ್ತದೆ ಕುಮಾರಣ್ಣನ್ಗೆ ಅಂತ ಹೇಳಿ ಇವರು ತಡ್ಕೊಳ್ತೀರಾ, ಅಭಿವೃದ್ಧಿ ತಡ್ಕೊಳ್ತೀರಾ. ಇವತ್ತು ನಮ್ಮ ಸರ್ಕಾರನ ಕುಮಾರಣ್ಣ ಸರ್ಕಾರನ ತೆಗೆದಿದ್ದು ಕಾಂಗ್ರೆಸ್ನವರು ತೆಗೆದು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು. ಸ್ವಾಮಿ ಗೆಲ್ಸಿದ್ದಾರೋ ನಂಜೇಗೌಡ ಊರಲ್ಲಿ ಬಿಜೆಪಿ ಎಷ್ಟು ಲೀಡು, ಒಬ್ಬ ಎಮ್ ಎಲ್ ಎ ಊರಲ್ಲಿ ಬಿಜೆಪಿ ಎಷ್ಟು ಲೀಡು, ಒಂದು ಎಮ್ ಎಲ್ ಎ ಊರಲ್ಲೇ ಕಾಂಗ್ರೆಸ್ ಓಟ್ ಲೀಡ್ ತಗೊಳ್ಳೋ ಯೋಗ್ಯತೆ ಇಲ್ಲ. ಮಾತಾಡ್ತಾರೆ ನಮ್ಮ ಬಗ್ಗೆ, ಮಾತಾಡ್ಬೇಕಾದ್ರೆ ಅವ್ರ ಯೋಗ್ಯತೆ ಇರಬೇಕು, ಅವ್ರ ಊರಲ್ಲಾದ್ರೂ ಲೀಡ್ ಕೊಡಿಸ್ಬೇಕಲ್ಲ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಬಲ್ಲಹಳ್ಳಿ ನಾರಾಯಣಸ್ವಾಮಿ, ರಾಜ್ಯ ಸಮಿತಿ ಸದಸ್ಯ ಎಚ್ ವಿ ಚಂದ್ರೇಗೌಡ, ತಾಲೂಕು ಪ್ರಧಾನ ಕಾರ್ಯದರ್ಶಿ ತಿರುಮಲಹಟ್ಟಿ ಟಿವಿ ಜಯಣ್ಣ, ನಗರಾಧ್ಯಕ್ಷ ಎಂ ಕೆ ಆನಂದ್ ಕುಮಾರ್ ಸೇರಿದಂತೆ ಮುಖಂಡರು ಇನ್ನಿತರರು ಹಾಜರಿದ್ದರು. ಕೇಶವ್ ಇ ನ್ಯೂಸ್ ಟಿವಿ ಮಾಲೂರು. ಸರ್ಕಾರಿ ನೌಕರರ ನ್ಯಾಯಯುತ ಬೇಡಿಕೆಗಳಾದ ವೇತನ ಭತ್ಯೆಗಳ ಪರಿಷ್ಕರಣೆ ಹಾಗೂ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸುವಂತೆ ಒತ್ತಾಯಿಸಿ ಮಾರ್ಚ್ 1 ಎಲ್ಲಾ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗುವುದರ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿದ್ದು ಎಲ್ಲಾ ಸರ್ಕಾರಿ ನೌಕರರು ಮನೆಯಲ್ಲಿಯೇ ಇದ್ದು ಕೆಲಸಕ್ಕೆ ಗೈರು ಹಾಜರಾಗುವುದರ ಮೂಲಕ ಮುಷ್ಕರವನ್ನ ಯಶಸ್ವಿಗೊಳಿಸಬೇಕೆಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿರವರು ಮನವಿ ಮಾಡಿದ್ದಾರೆ. ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಿ ಜನಾರ್ದನ ರೆಡ್ಡಿ ಅವರು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿ, ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳಾದ ವೇತನ ಭತ್ಯೆಗಳ ಪರಿಷ್ಕರಣೆ ಹಾಗೂ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಒತ್ತಾಯಿಸಿ ಎಲ್ಲಾ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗಬೇಕು. ಯಾವುದೇ ಕಾರಣಕ್ಕೂ ರಸ್ತೆಗಳಿಗೆ ಬಂದು ಹೋರಾಟ ಮಾಡುವುದಾಗಲಿ ಅಥವಾ ಸಾರ್ವಜನಿಕರಿಗೆ ತೊಂದರೆ ಮಾಡುವ ಕೆಲಸಗಳು ನಾವು ಮಾಡಬಾರದು. ನಮ್ಮ ಬೇಡಿಕೆಗಳು ಈಡೇರುವ ತನಕ ನಮ್ಮ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿಯಲಿದ್ದು ಎಲ್ಲಾ ನೌಕರರು ಒಗ್ಗಟ್ಟಿನಿಂದ ಮುಷ್ಕರ ಮುಂದುವರಿಸಬೇಕು ಎಂದು ಮನವಿ ಮಾಡಿದರು. ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಇಲಾಖಾ ನೌಕರರು ದಿನಾಂಕ 1/3/2023 ಗೈರಾಜರಾಗುವ ಮೂಲಕ ಕರ್ತವ್ಯಕ್ಕೆ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಅದನ್ನು ಕಡ್ಡಾಯ ಖಂಡಿತವಾಗಿ ಎಲ್ಲಾ ವಿವಿಧ ಸಂಘದ ಎಲ್ಲಾ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಎಲ್ಲರೂ ಸಹ ಅದಕ್ಕೆ ಸಮ್ಮತಿಯನ್ನ ಒಪ್ಪಿಕೊಂಡು ನಾವು ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ ಶಿವರಾಜ್, ಆರ್ ವೆಂಕಟರಮಣರೆಡ್ಡಿ, ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, ಉಪನ್ಯಾಸಕರ ಸಂಘದ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಿದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಕಳೆದ ಫೆಬ್ರವರಿ 25 ನಡೆದ ಸಾರ್ವತ್ರಿಕ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್, ಬಿಜೆಪಿ ಮತ್ತು ಕಾಂಗ್ರೆಸ್ ಪರ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಕೋರಮಂಗಲ ಮತ್ತು ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಗಳ ಮತಕ್ಷೇತ್ರಗಳಲ್ಲಿ ಮತದಾನ ಮುಗಿದ ನಂತರ ಬಿರುಸಿನ ಮತ ಎಣಿಕೆ ಶುರುವಾಯಿತು.
ದೇವನಹಳ್ಳಿ ತಾಲೂಕು ಆಡಳಿತ ಸೌಧದ ಎರಡನೇ ಮಹಡಿಯಲ್ಲಿ ಮತ ಎಣಿಕೆ ಕಾರ್ಯ ಪ್ರಾರಂಭಿಸಲಾಗಿತ್ತು. ಅಭ್ಯರ್ಥಿಗಳ ಭವಿಷ್ಯ ಮತಕೇಂದ್ರಗಳಿಂದ ಹೊರಬೀಳುತ್ತಿದ್ದಂತೆ ಆಡಳಿತ ಸೌಧದ ಮುಂಭಾಗದಲ್ಲಿ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದ ಮತಕ್ಷೇತ್ರದ ಬೆಂಬಲಿತರು ಹಾಗೂ ಮುಖಂಡರು ಮತದಾರರು ಜೈಕಾರ ಕೂಗುತ್ತಾ ತಮ್ಮ ಪಕ್ಷದ ಘೋಷಣೆ ಮತ್ತು ಗೆಲುವು ಸಾಧಿಸಿದ ಅಭ್ಯರ್ಥಿಗೆ ಹೂವಿನ ಹಾರ ಹಾಕುವುದರ ಮೂಲಕ ವಿಜಯೋತ್ಸವ ಆಚರಿಸಿಕೊಂಡರು. ಚುನಾವಣೆಯ ಫಲಿತಾಂಶದ ಬಗ್ಗೆ ತಹಶೀಲ್ದಾರ್ ಶಿವರಾಜ್ ಅವರು ಮಾತನಾಡಿ, ಫೆಬ್ರವರಿ 25ರಂದು ದೇವನಹಳ್ಳಿ ತಾಲೂಕಿನ ಕೋರಮಂಗಲ ಮತ್ತು ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಡೆಸಲಾಯಿತು. ಹಾರೋಹಳ್ಳಿ ಗ್ರಾಮ ಪಂಚಾಯತ್ನಿಂದ 12 ಸದಸ್ಯರು, ಕೋರಮಂಗಲ ಗ್ರಾಮ ಪಂಚಾಯತ್ನಿಂದ 10 ಸದಸ್ಯರು, ಒಟ್ಟು 22 ಸದಸ್ಯರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಾಗಿದೆ. ಹಾರೋಹಳ್ಳಿ ಮತಕ್ಷೇತ್ರದಲ್ಲಿ 3682 ಮತಗಳಿದ್ದು 3456 ಮತಗಳು, ಅಂದರೆ ಸರಾಸರಿ 93.86 ಮತ ನಡೆದಿದೆ. ಕೋರಮಂಗಲದಲ್ಲಿ 3143 ಮತದಾರರ ಪೈಕಿ 2915 ಮತದಾರರು ಮತ ಚಲಾಯಿಸಿದ್ದಾರೆ. ಸರಾಸರಿ 92.75 ಮತ ನಡೆದಿದೆ. ಇದರ ಎಣಿಕೆ ಕಾರ್ಯವನ್ನು ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭಿಸಲಾಗಿದೆ. ಮತದಾನ ಶಾಂತಿಯುತವಾಗಿದ್ದು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಚುನಾವಣೆಯ ಫಲಿತಾಂಶವನ್ನು ಚುನಾವಣಾ ನಿಯೋಜಿತ ಅಧಿಕಾರಿಗಳು ಪ್ರಕಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಎಲ್ಲ ಮತಗಟ್ಟೆಗಳನ್ನು ಸುಮಾರು 10 ಮತಗಟ್ಟೆಗಳಲ್ಲಿ ಮತ ನೀಡಬೇಕು. ಅದನ್ನು ಭದ್ರತಾ ಕೊಠಡಿಯಲ್ಲಿ ಒಂದು ಸುರಕ್ಷೆಯಲ್ಲಿಟ್ಟು ಅಂದೇ ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಗಳ ಅಧಿಕಾರಿಗಳಿಗೆ ಅದನ್ನು ಹಸ್ತಾಂತರ ಮಾಡಲಾಗಿತ್ತು. ಬೆಳಗ್ಗೆ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಆ ಭದ್ರತಾ ಕೊಠಡಿ ಮತರೆದು ಇವರ ಮೊದಲನೇ ಸುತ್ತಿನ ಎಣಿಕೆಯನ್ನು ಪೂರೈಸಿದ್ದಾರೆ ಮತ್ತು ಎರಡನೇ ಸುತ್ತಿನ ಎಣಿಕೆ ಈಗಾಗಲೇ ಶುರುವಾಗಿದೆ. ಯಾವುದೇ ರೀತಿಯ ನಡೆದಿಲ್ಲ. ತುಂಬ ಶಾಂತಿಯುತವಾಗಿ ತುಂಬ ಸುರಕ್ಷಿತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ನಮ್ಮ ಆರೋಗ್ಯ. ಇನ್ನು ಗೆಲುವು ಸಾಧಿಸಿದ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು, ಮತದಾರರು ಮತ್ತು ಮುಖಂಡರು ಹೂವಿನ ಹಾರ ಹಾಕುವುದರ ಮೂಲಕ ಸಂಭ್ರಮಿಸಿದ್ರು. ಈ ವೇಳೆಯಲ್ಲಿ ಮಾಜಿ ಶಾಸಕ ಮುನಿನರಸಿಂಹಯ್ಯ, ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಶಾಂತಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಪ್ರಸನ್ನಕುಮಾರ್, ಗೋಪಾಲಕೃಷ್ಣ, ನಾಗೇಗೌಡ, ಸೋಮತ್ತನಹಳ್ಳಿ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಶಿಡ್ಲಘಟ್ಟ ತಾಲೂಕಿನ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಹೆಮ್ಮಾರ್ಲಹಳ್ಳಿಯಲ್ಲಿ 20 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ ವಿಜಯದ ಮಾಲೆ ಕೊರಳಿಗೆ ಬಿದ್ದಿದ್ದು, ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹಾಗೂ ಕಾಂಗ್ರೆಸ್ ಮುಖಂಡ ಎಬಿಡಿ ಟ್ರಸ್ಟ್ನ ಅಧ್ಯಕ್ಷ ರಾಜೀವ್ ಗೌಡರ ಅವರ ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿದ. ಶಿಡ್ಲಘಟ್ಟ ತಾಲೂಕಿನ ಹೆಮ್ಮಾರ್ಲಹಳ್ಳಿ ಗ್ರಾಮದಲ್ಲಿ 5 ಬಾರಿಯಿಂದಲೂ ಸತತವಾಗಿ ಸದಸ್ಯರಾಗಿ ಆಯ್ಕೆಯಾಗುತ್ತಾ ಬಂದಿದ್ದ ಹಾಲಿ ಸದಸ್ಯರಾಗಿದ್ದ ಜೆಡಿಎಸ್ ಬೆಂಬಲಿತ ಚಿನ್ನಪ್ಪ ಅವರ ನಿಧನದಿಂದ ತೆರವಾಗಿದ್ದ ಗ್ರಾಮ ಪಂಚಾಯಿತಿಯ ಸ್ಥಾನಕ್ಕೆ ಶನಿವಾರ ಮತದಾನ ನಡೆದಿತ್ತು. ಜೆಡಿಎಸ್ ಬೆಂಬಲಿತ ಎಚ್ಸಿ ಶ್ರೀನಿವಾಸಮೂರ್ತಿ 586 ಮತಗಳನ್ನು ಪಡೆದಿದ್ದರೆ ಕಾಂಗ್ರೆಸ್ ಬೆಂಬಲಿತ ಕೆ ಗಂಗಪ್ಪ 670 ಮತಗಳನ್ನು ಪಡೆದಿದ್ದು 84 ಮತಗಳ ಅಂತರದಿಂದ ಕೆ ಗಂಗಪ್ಪ ಜಯಗಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಮತ ಎಣಿಕೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ ಅವರು ಕೆ ಗಂಗಪ್ಪ ಅವರ ಆಯ್ಕೆಯನ್ನು ಘೋಷಿಸಿದರು. ಕಾಂಗ್ರೆಸ್ ಬೆಂಬಲಿತ ಗಂಗಪ್ಪ ಅವರ ಜಯ ಖಚಿತವಾಗುತ್ತಿದ್ದಂತೆ ಇತ್ತ ಹೆಮ್ಮಾರ್ಲಹಳ್ಳಿಯಲ್ಲಿ ರಾಜೀವ್ ಗೌಡ ಅವರ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿ ಗ್ರಾಮದಲ್ಲಿನ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ವಿಜಯೋತ್ಸವ ಮೆರವಣಿಗೆ ನಡೆಸಿದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಮಸ್ಕಾರ. ನಾನು ಸುಮಾರು 30 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇರೋದು. ಆ ಸಮಾಜ ಸೇವೆಯಲ್ಲಿ ನನಗೆ ಅತಿ ಮುಖ್ಯ, ನನ್ನ ಮನಸ್ಸಿಗೆ ನೆಮ್ಮದಿ ನೀಡುವಂಥ ಕಾರ್ಯಕ್ರಮ ಸಾಮೂಹ್ಯ ವಿವಾಹಗಳು. ಇದೇ March 10 ನಾನು 22ನೇ ವರ್ಷದ ಸಾಮೂಹ್ಯ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ವಿಶೇಷವಾಗಿ ಈ ವರ್ಷ ಆ ವಿವಾಹಗಳಲ್ಲೇ ನನ್ನ ಮಗನ ಮದುವೆ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕಂತಲೇ ಈ ದಿನ ನಮ್ಮ ಕುಟುಂಬದವರು
ಪ್ರತಿ ಮನೆಗೂ ನನ್ನ ಕ್ಷೇತ್ರದಲ್ಲಿ ತೆರಳಿ ಅರಿಶಿನ ಕುಂಕುಮ ಜೊತೆ ಆಹ್ವಾನ ಪತ್ರಿಕೆ ಕೊಡ್ತಾ ಇದ್ರೆ ತಾವೆಲ್ಲ ಆಗಮಿಸಿ ಈ ವಧುವರನ್ನ ಆಶೀರ್ವದಿಸಬೇಕಂತೇಳಿ ತಮ್ಮಲ್ಲಿ ಕಲಕಲಿಯಾಗಿ ನಾನು ಮನವಿ ಮಾಡಿಕೊಳ್ತೀನಿ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೇರಳ ರಾಜ್ಯದಲ್ಲಿ ಪಶುವೈದ್ಯ ಡಾಕ್ಟರ್ ಸಯೀದಾ ದೈನಂದಿನ ಕರ್ತವ್ಯ ಮುಗಿಸಿ ಸಂಜೆ ಮನೆಗೆ ಹೋಗಿದ್ದರು. ತನ್ನ ಮಗ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ವೇಳೆ ಸಾರ್ವಜನಿಕರ ಕರೆಗೆ ಸ್ಪಂದಿಸಲಾಗಿಲ್ಲ. ಇದನ್ನೇ ನೆಪ ಮಾಡಿಕೊಂಡು ಸರ್ಕಾರ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಈ ರೀತಿ ಅಮಾನವೀಯ ಆದೇಶವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪಶು ವೈದ್ಯಕೀಯ ಸಂಘ ಚಿಕ್ಕಬಳ್ಳಾಪುರ ಶಾಖೆಯ ವತಿಯಿಂದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಜಿಲ್ಲಾ ಪಶು ವೈದ್ಯಕೀಯ ಕಚೇರಿಯ ಮುಂದೆ ಮಂಗಳವಾರ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಕೇರಳದ ಡಾಕ್ಟರ್ ಸಯೀದರನ್ನು ಕೆಲಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸಲು ಅವಕಾಶ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟದ ವತಿಯಿಂದ ರೈತ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ರೈತ ಮುಖಂಡ ಮಾರೇಗೌಡ ಮಾತನಾಡಿ, ಕೈಗಾರಿಕೆಗಳ ಹೆಸರಿನಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಕಬಳಿಸುತ್ತಿರುವ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ದೇವನಹಳ್ಳಿ ತಾಲೂಕಿನ ನೆಲ ಜಲ ಮತ್ತು ಪರಿಸರದ ಉಳಿವಿಗಾಗಿ ರೈತರ ಕಾಲ್ನಡಿಗೆ ಜಾಥಾ ಪೂರ್ಣಗೊಂಡಿದ್ದು ಇದೀಗ ಮಾರ್ಚ್ 1ರಂದು ಚನ್ನರಾಯಪಟ್ಟಣದಿಂದ ಸಮಾವೇಶಕ್ಕಾಗಿ ದೇವನಹಳ್ಳಿ ಸಂತೆ ಮೈದಾನದ ಎದುರು ರೈತರ ಬೃಹತ್ ಸಮಾವೇಶ ನಡೆಸಲಿದ್ದಾರೆ. ರೈತರಿಗೆ ಆಗಿರುವ ಅನ್ಯಾಯವನ್ನು ರಾಜ್ಯ ಸರ್ಕಾರ ಕಡೆಗಣಿಸುತ್ತಿದ್ದು ತಾಲೂಕಿನ ಎಲ್ಲಾ ರೈತರು, ವಿವಿಧ ಸಂಘ ಸಂಸ್ಥೆಗಳವರು, ಹೋರಾಟಗಾರರು ಸೇರಿದಂತೆ ಹಲವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ತಿಮ್ಮರಾಯಪ್ಪ, ನರಸಪ್ಪ, ಆವತಿ ತಿಮ್ಮರಾಯಪ್ಪ, ರಮೇಶ್, ಮುನಿರಾಜು, ಚನ್ನಕೃಷ್ಣಪ್ಪ ಇತರರು ಹಾಜರಿದ್ದರು. ಮಾಡಿಕೊಂಡಾಗ ಗೌರಿಬಿದನೂರು ನಗರದ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಮಂಗಳವಾರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಧುಸೂದನ ರೆಡ್ಡಿ ಅವರು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ರಾಜ್ಯದ ಎಲ್ಲ ಇಲಾಖೆಗಳ ಸಂಘಗಳು ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಮಾರ್ಚ್ 1ರಿಂದ ಸರ್ಕಾರಿ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಎಲ್ಲರೂ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ರಾಜ್ಯ ಸರ್ಕಾರಿ ನೌಕರರ ನ್ಯಾಯಯುತ ಬೇಡಿಕೆಗಳಾದ ವೇತನ ಭತ್ಯೆಗಳ ಪರಿಷ್ಕರಣೆ ಹಾಗೂ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವುದು, ಇತರೆ ರಾಜ್ಯಗಳ ಮಾದರಿಯಲ್ಲಿ ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಯೋಜನೆಯನ್ನು ಜಾರಿಗೊಳಿಸಬೇಕು, ಸದರಿ ಮುಷ್ಕರಕ್ಕೆ ಎಲ್ಲ ಇಲಾಖೆಗಳ ವೃಂದ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ರೆಡ್ಡಪ್ಪ, ಎನ್ಆರ್ ಮಂಜುನಾಥ, ಬಾಲಪ್ಪ, ಪ್ರವೀಣ್, ವೆಂಕಟೇಶ ನಾಯ್ಕ, ಕೆ ನರಸಿಂಹಮೂರ್ತಿ, ಉಮೇಶ್, ಸಿಂಹಾದ್ರಿ, ಗಣೇಶ ಇನ್ನೂ ಪದಾಧಿಕಾರಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಲಿಜ ವಿದ್ಯಾರ್ಥಿಗಳಿಗೆ ಜಾಕ್ಪಾಟ್, ಪ್ರತಿ ಪೀಶ್ವರ್ನಿಂದ ಸುಮಾರು 1 ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನ ವಿತರಣೆ. ಮಾರ್ಚ್ 2ರಂದು ಮಂಚನಹಳ್ಳಿ ತಾಲೂಕು ಅಧಿಕೃತ ಆಡಳಿತ ಮಂಡಳಿ ಆರಂಭ. 39 ಕೋಟಿ ವೆಚ್ಚದಲ್ಲಿ ತಾಲೂಕು ತಾಯಿ ಮಗು ಆಸ್ಪತ್ರೆ ನಿರ್ಮಾಣಕ್ಕೆ ಭೂಮಿ ಪೂಜೆ, ಸಚಿವ ಡಾಕ್ಟರ್ ಕೆ ಸುಧಾಕರ್. ಮನೆ ಹಂಚಿಕೆ ವಿಚಾರದಲ್ಲಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಗದ್ದಲ ಗಲಾಟೆ, ಅರ್ಹ ಫಲಾನುಭವಿಗಳ ನಡುವೆ ಜಟಾಪಟಿ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಇ ನ್ಯೂಸ್ ಟಿವಿ.